ಸ್ವಾಗತ ನಾನು ಪೂಜಾ ಕೊರೋನಾ ಎರಡನೇ ಅಲೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳು ಕೊರೋನಾ ಸೋಂಕಿಗೆ ಮರಣ ಹೊಂದಿರುವ ಹಿನ್ನೆಲೆ ಪರಿಹಾರ ಘೋಷಣೆ ಮಾಡಬೇಕೆಂದು ಹೊನ್ನಾಳಿ ತಾಲೂಕಿನ ಲಿಯಫ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದೇಶದಂತ ಕೊರೋನಾ ಎರಡನೇ ಅಲೆ ಹೆಚ್ಚಾಗಿದ್ದು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಸುಮಾರು 15 ಲಕ್ಷ ಪ್ರತಿನಿಧಿಗಳನ್ನು ಕೊರೋನಾ ಸೋಂಕಿಗೆ ಸರಿಸುಮಾರು 3000 ಪ್ರತಿನಿಧಿಗಳು ಮೃತಪಟ್ಟಿದ್ದು ಭಾರತೀಯ ಜೀವ ವಿಮಾ ನಿಗಮದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಮೃತಪಟ್ಟ ಪ್ರತಿನಿಧಿಗಳ ಕುಟುಂಬಕ್ಕೆ ಯಾವುದೇ ರೀತಿಯ ಅನುದಾನ ನೀಡಿರಬಹುದು ಖಂಡನೀಯ ಹಾಗಾಗಿ ಎಲ್ಲ ಲಿಯಾಫ್ ಪ್ರತಿನಿಧಿಗಳು ಎಲ್ಐಸಿ ಸಂಸ್ಥೆಗೆ ಈ ತಿಂಗಳಾಂತ್ಯದವರೆಗೆ ಯಾವುದೇ ರೀತಿಯ ಕಾರ್ಯನಿರ್ವಹಿಸುವುದಿಲ್ಲ ಎಲ್ಐಸಿ ಪ್ರತಿನಿಧಿಗಳು ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಲಿಯಾಫ್ ಪ್ರತಿನಿಧಿಗಳು ಕೇಂದ್ರ ಸರ್ಕಾರಕ್ಕೆ ಹಾಗೂ ಭಾರತೀಯ ಜೀವ ವಿಮಕ್ಕೆ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಲಿಯಾಫ್ ಅಧ್ಯಕ್ಷರಾದ ಬಸವರಾಜಪ್ಪ ಎನ್ ಮಾಜಿ ಅಧ್ಯಕ್ಷರಾದ ಕೆಎಸ್ ಮಂಜನಾಥ್ ಬಸವರಾಜಪ್ಪ ಎಂ ವಿಜಯ್ ಕುಮಾರ್ ಮತ್ತು ಪ್ರತಿನಿಧಿಗಳು ಹಾಜರಿದ್ದರು ನಮ್ಮ ಲಿಯಾಫೆ ವತಿಯಿಂದ ಆಲ್ ಓವರ್ ಇಂಡಿಯಾ ಭಾರತದಾದ್ಯಂತ ಪ್ರತಿನಿಧಿಗಳ ಬೇಡಿಕೆಗೋಸ್ಕರ ನಾವು 16-30ರವರೆಗೂ ರೆಸ್ಟ್ ಡೇ ಏಜೆಂಟ್ಸ್ ರೆಸ್ಟ್ ಡೇ ಅನ್ನೋ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಕಾರಣ ಪ್ರತಿನಿಧಿಗಳು ಹಗಲಿರುಳು ಪಾಲಿಸಿದಾರರ ಮನೆ ಮನೆಗೆ ಹೋಗಿ ಇಂಥ ಕೋವಿಡ್ ಪೆಂಡಾಮಿಕ್ ಸನ್ನಿವೇಶದಲ್ಲಿ ಮನೆ ಮನೆಗೆ ಹೋಗಿ ಅವರ ಭದ್ರತೆಗೋಸ್ಕರ ಮತ್ತು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯ ಹೆಚ್ಚು ಭಾರತ ದೇಶದ ಆರ್ಥಿಕ ಹೆಚ್ಚುವರಿಯನ್ನು ಭಾರತ ಸರ್ಕಾರಕ್ಕೆ ಕೊಡ್ತಕ್ಕಂಥ ಪ್ರತಿನಿಧಿಗಳು ದೇಶಾದ್ಯಂತ ಸುಮಾರು 15 ಲಕ್ಷ ಪ್ರತಿನಿಧಿಗಳಿದ್ದಾರೆ ಈ ಪ್ರತಿನಿಧಿಗಳನ್ನು ಯಾವುದೇ ಕೋವಿಡ್ ಪೆಂಡಾಮಿಕ್ಕಿಂದ ಪ್ರತಿನಿಧಿ ಮರಣ ಹೊಂದಿದರು ಇಲ್ಲಿಯವರೆಗೂ ಕಾರ್ಪೊರೇಷನ್ ಚೇರ್ಮನ್ ಆಗಲಿ ಭಾರತ ಸರ್ಕಾರವಾಗಲಿ ಯಾವುದೇ ರೀತಿಯ ಒಂದು ಅನುಕೂಲವನ್ನು ಪ್ರತಿನಿಧಿಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅನೇಕ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಎಲ್ಲ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೂ ಸಹ ಇಂಥ ಪೆಂಡಾಮಿಕ್ ಕೋವಿಡ್ ಪೆಂಡಾಮಿಕ್ನ ವ್ಯವಸ್ಥೆಯಲ್ಲಿ ಅವರಿಗೆ ಅನೇಕ ಸವಲತ್ತುಗಳನ್ನು ಮತ್ತು ಉಚಿತವಾಗಿ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ ಆದರೆ ಭಾರತದ ಇಡೀ ಭಾರತ ದೇಶದಲ್ಲಿ ಸುಮಾರು 15 ಲಕ್ಷ ಪ್ರತಿನಿಧಿಗಳು ಜೀವನ ಭದ್ರತೆಯನ್ನು ಒದಗಿಸಿಕೊಡುವ ಜೊತೆಗೆ ದೇಶದ ಆರ್ಥಿಕಕ್ಕೆ ಇಡೀ ಲಕ್ಷ ಕೋಟಿಯನ್ನು ಕೊಡ್ತಕ್ಕಂಥ ವಿಮಾ ಕಾರ್ಪೊರೇಷನ್ನು ಪ್ರತಿನಿಧಿಗಳ ಕ್ರೋಢೀಕರಿಸಿ ಕೊಟ್ಟಂಥ ಹಣದಲ್ಲಿ ದೇಶದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಅನೇಕ ಯೋಜನೆಗಳಿಗೆ ಹಣವನ್ನು ಕೊಡ್ತಾ ಇದೆ ಆದರೆ ಇದನ್ನು ಯಾವುದೇ ಗಣನೆಗೆ ತೆಗೆದುಕೊಳ್ಳದೆ ಭಾರತ ಸರ್ಕಾರವಾಗಲಿ ಕಾರ್ಪೊರೇಷನ್ ಚೇರ್ಮನ್ರಾಗಲಿ ಇದನ್ನು ಒಂದು ಕಿಂಚಿತ್ತೂ ಸಹ ನಮ್ಮ ಪ್ರತಿನಿಧಿ ಬಾಂಧವರ ಮಿತ್ರರಿಗೆ ಯಾವುದೇ ಸವಲತ್ತುಗಳಿಲ್ಲ ಅವರ ಮಕ್ಕಳಿಗಾಗಲಿ ಅನಾಥರಾಗಿ ಆಗಿದ್ದಾರೆ ಅನೇಕ ಪ್ರತಿನಿಧಿಗಳು ತಮ್ಮ ಜೀವನದ ವಿಮಾ ವೃತ್ತಿಯನ್ನೇ ಅವಲಂಬಿತರಾಗಿದ್ದಾರೆ ಮನೆ ಇಲ್ಲ ಅವರಿಗೆ ಸ್ವಂತ ಜಮೀನಿಲ್ಲ ಸ್ವಂತ ಮನೆ ಇಲ್ಲ ಬಾಡಿಯ ಮನೆಯಲ್ಲಿ ಇದ್ದ ವೃತ್ತಿ ಜೀವನವನ್ನು ಮಾಡಿಕೊಂಡು ಅವರ ಸಂಸಾರವನ್ನು ನಡೆಸಿಕೊಳ್ತಾ ಇದ್ದಾರೆ 2500 ಪ್ರತಿನಿಧಿಗಳು ಈಗಾಗಲೇ ಈ ಕೋವಿಡ್ನ ಒಂದು ಮಹಾಮಾರಿಗೆ ತುತ್ತಾಗಿ ಮರಣ ಹೊಂದಿದ್ದಾರೆ ಅವರ ಮನೆಯರ ಮಕ್ಕಳು ಹೆಂಡರು ಬೀದಿ ಪಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲೂ ಸಹ ಏನಾಗಿದೆ ಕಣ್ಮುಚ್ಚಿ ಯಾಕೆ ಕೇಂದ್ರ ಸರ್ಕಾರ ಕುಂತಿದೆ ಕಾರ್ಪೊರೇಷನ್ ಚೇರ್ಮನ್ರಿಗೆ ಕಿವಿ ಇಲ್ವಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಏಜೆಂಟರು ಏನು ತೊಂದರೆ ಆಗಿದ್ದಾರೆ ಅಂತ ಗೊತ್ತಾಗಿಲ್ವಾ ಅನೇಕ ದಿವಸದಿಂದಲೂ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇಲ್ಲಿಯವರೆಗೂ ಸಹ ಒಂದು ಚಕಾರ ಎತ್ತಿಲ್ಲ ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸಿ ನಮ್ಮ ಲಿಯಾಫೆ ವತಿಯಿಂದ ಇನ್ನೂ 30ನೇ ತಾರೀಕಿನವರೆಗೂ ನಮ್ಮ ನಿರಂತರವಾಗಿ ಹೋರಾಟವನ್ನು ನಡೆಸ್ತೇವೆ ಇದಕ್ಕೆ ತಾವು
ಗಮನ ಕೊಡುತ್ತೀರಾ ಅಂತ ನಂಬಿ ನಿಮಗೆ ನಾವು ಎರಡು ಮಾತನ್ನ ಮುಗಿಸುತ್ತೇವೆ ಜೈ ಹಿಂದ್ ಜೈ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ